ಬಸಾಪುರ ಎರಡನೇ ಕೇಂದ್ರ ನನಗೆ ಮೆಂಬರ್ ಕಡೆಯಿಂದ ಭಾಳ ಕಿರಿಕಿರಿ ಆಗೈತೆ. 10 ತಿಂಗಳಾಯ್ತು ಸರ, ನನಗೆ ಸಾಯ್ಬೇಕು ಅನ್ಸಕತ್ತೈತಿ. ಈಗಂತೂ ನನಗೆ ಏನು ಮಾತಾಡೋಕ್ಕಾಗ್ತಾ ಇಲ್ಲ. ಎಂ ಪಿ ಹತ್ರ ಹೋಗು, ಎಮ್ ಎಲ್ ಎ ಹತ್ರ ಹೋಗು ಅಂತಾರೆ. ಆದರೆ ನಮ್ಗೆ ಎಷ್ಟು ತಡ್ಕೋಬೇಕು ಅಷ್ಟು ತಡ್ಕೊಂಡೇನಿ ರೀ. ಆಫೀಸರ್ ಹತ್ರ ಹೋದರೆ ಆಫೀಸರು ಎಂ ಪಿ ರೆಕಮೆಂಡ್ ತೊಗೊಂಬ ಅಂತಾರೆ. ನಾನು ಎದಕ್ಕೆ ಸರ್ ಎಂ ಪಿ ರೆಕಮೆಂಡ್ ತಗೊಳಕ್ಕೆ ಹೋಗಲಿ? ನನಗೆ ಬೇಕಾಗಿರೋ, ನಾನು ಅಂಗನವಾಡಿ ಟೀಚರು, ನನಗೆ ಎಂ ಪಿ ರೆಕಮೆಂಡ್ ಬೇಕಾಗಿಲ್ಲ. 1 ತಿಂಗಳಾದ್ರೂ ಹೊಸ ಬಂಡಿ ಎಲ್ಲಬ್ರಿಗೆ ಹೋಗಂತ ಹಿಂಸೆ ಕೊಡ್ತಿದ್ದಾರೆ. ಏ ಉದ್ದೇಶಕ್ಕೆ ಆ ಥರ ಮಾಡ್ತದ್ರಿ? ಯಾವುದೇ ಅವ್ರು ರಾಜಕೀಯ ಒತ್ತಡದಿಂದ ಮಾಡ್ತಾ ಇದ್ದಾರೆ. ನಾನು ಕೊರೋನಾ ವಾರಿಯರ್ಸ್ ಕೆಲಸ ಮಾಡೀನಿ, ನಾನು ಶುಗರ್ ಪೇಷಂಟು, ನಾನು ಬಿ ಪಿ ಶುಗರ್ ಇದ್ರೂ ಅವೆಲ್ಲ ಅಂಗದರ್ದು ನಾನು ಕೆಲಸ ಮಾಡಿದ್ದೀನಿ. ಅವಾಗ ಟೀಚರ್ ಇದ್ದಿಲ್ಲ, ಇಷ್ಟೆಲ್ಲ ಕೆಲಸ ಮಾಡಿದ್ರು ನನಗೆ ಇಷ್ಟು ಹಿಂಸೆ ಕೊಡ್ತಿದ್ದಾರೆ. ದಸ್ತಗಿರಿ ಅನ್ನೋರು ಅವ್ರಿಗೂ ನನ್ನ ಪದೇ ಪದೇ ನನ್ನ ಸ್ಕೂಲ್ ಫೋಟೋ ತೆಗೆಯೋದು. ನಾನು ರಜದಾಗಿದ್ರೂ ಶಾಲೆಗೆ ಹೋಗ್ಬೇಕಂತೆ. ರಾತ್ರಿ 10 ಗಂಟೆ ಆದ್ರೂ ಕೊರೋನಾ ಕೆಲಸ ಮಾಡಿದ್ದೀನಿ, ಅಷ್ಟು ಮಾಡಿದ್ರೂ ನನಗೆ ಹಿಂಸೆ ಮಾಡ್ತಾರೆ. ಅವ್ರ ಮನೆಯಲ್ಲಿ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊ ಅಂತಂದರೆ ಅದನ್ನೇ ದೊಡ್ಡ ರಿಷಿ ಮಾಡಿ, ಏ ನಾನು ಮೆಂಬರು, ಚಿಡ್ಕಿ ಹೊಡೆದ್ರೆ ನಿನ್ನ ಏನು ಮಾಡಬಲ್ಲೆ ನಾನು, ನಿನಗೆ ಎಲ್ಲಿಗಿಡ್ತೀನಿ ಅಲ್ಲಿಗಿಡ್ತೀನಿ ಅಂತಂದು ದಸ್ತಗಿರಿ ಸುಬ್ಬಾರೆಡ್ಡಿನ ಕರ್ಕೊಂಬರ್ಬೇಕಂತೆ. ಸುಬ್ಬಾರೆಡ್ಡಿ ನನಗೆ ಏನು ಸಂಬಂಧ ಸರ್? ಸುಬ್ಬಾರೆಡ್ಡಿ ಅನ್ನೋರು ಹಳೆ ಬಂಡಿ ಅರ್ಲಾಪುರದು ಅವ್ರು ರೀ. ಅವ್ರು ಯಾರೇನು ಗೊತ್ತಿಲ್ಲ, ಮೆಂಬರ್ ಗಂಡಾರೆ ಅವರು. ಸುಬ್ಬಾರೆಡ್ಡಿನ ಕರ್ಕೊಂಬ ಅಂತಾರೆ ನಮ್ಮ ಸೂಪರ್ವೈಸರ್ ಸಿ ಡಿ ಪಿ ಅವರು, ನಮ್ಮ ಡಿ ಡಿ ಅವರು, ಅವರೇ ಹೇಳಕತ್ತಾರೆ ಸುಬ್ಬಾರೆಡ್ಡಿನ ಕರ್ಕೊಂಬ. ಎಂ ಪಿ ಹತ್ರ ಹೋಗಿ ಎಂ ಪಿ ಹತ್ರದಿಂದ ಫೋನ್ ಮಾಡಿಸು, ಅವ್ರು ಇವನೇನು ಕರ್ಕೊಂಬಂದೇನು ರೀ ಸರ, ನಮಗೆ ಸಾಕು ಸಾಕಾಗೈತೆ ರೀ, ಇನ್ನೇನು ಇಲ್ಲ. ನಾನು ಸಾಯೋದು ಒಂದೇ ನಿಂತೈತೆ ನನಗೆ. ನಾನು ಇಷ್ಟು ಕಿರುಕುಳ ನನ್ನ ಕೈಲಿ ಸಾಧ್ಯ ಇಲ್ಲ. ನನಗೆ ಬೇರೆ ಕಡೆ ವರ್ಗಾವಣೆ, ಅದು 1 ತಿಂಗಳ ಹೋಗ್ಬೇಕಂತ ಸರ್. 15 ದಿನ ಹೋಗು, 1 ತಿಂಗಳ ಹೋಗು, 8 ದಿನ ಹೋಗು, ಎದಕ್ಕೆ ಸರ್ ಹೋಗ್ಬೇಕು? ನಾನು ಏನು ತಪ್ಪು ಮಾಡೀನಿ? ಕೊರೋನಾ ವಾರಿಯರ್ಸ್ ಗ್ರೂಪ್ಗೆ ನಿಮ್ಗೆ ಯಾವ್ದಾರು ಲೆಟರ್ ಕೊಟ್ಟಿದ್ದಾರೆ ಅಂದ್ರೆ ನೀವು ತಪ್ಪು ಮಾಡಿರಿ ಅಂತೇಳಿ? ಏನು ಕೊಟ್ಟಿಲ್ಲ, ಸಾಕ್ಷ್ಯಾಧಾರಗಳಿದ್ದಾವೆ? ಏನಿಲ್ಲ ರೀ, ನಮ್ಮ ಸೂಪರ್ವೈಸರ್ ಬಂದು ಎಲ್ಲ ಕರೆಕ್ಟ್ ಐತೆ ಅಂತ ಚೆಕ್ ಮಾಡಿ ಹೋಗಿದ್ದಾರೆ ರೀ ಅವರು. ಚೆಕ್ ಮಾಡಿ ಹೋದ್ರೂ ಕೂಡ ನನ್ಗೆ ಹಿಂಸೆ ತಪ್ಪಿಲ್ಲದು. ಹಿಂಸೆ ಅಂದರೆ ಹಿಂಸೆ, ಮತ್ತು 4G SIM ಸೈ ಮಾಡ್ಯಾರ ಅಂತ ಎಲ್ಲ ಲೆಟ್ರ್ ಐತಿ, ಎಲ್ಲ ನನ್ನ ಕಡೆನೂ ಒಂದು ರಿಶ್ಯೂಡ್ ಐತಿ ರೀ. ಅದನ್ನ ತೊಗೊಂಡು ಇಟ್ಕೊಂಡ್ರು ಹೋಗು. ನಿನ್ನೆ ಜಿಲ್ಲಾ ಇದರಲ್ಲಿ ಕುಂದಗೋರ ಸಭೆಯಲ್ಲಿ ಹೇಳಿದ್ರು ಕೂಡ ಇಲ್ಲ, ಹೋಗ್ಬೇಕಂದ್ರೆ ಹೋಗ್ಬೇಕಂತಾರೆ ಸರ್. ನಾನು ಏನಿಲ್ಲ, ಹಂಗೇನಾರು ನಾನು ಹೋಗ್ಬೇಕಂದ್ರೆ. ಕಂಪ್ಲೇಂಟ್ ಆಗಿದೆ ಅಂತಂದ್ರಲ್ರಿ, ಎಲ್ಲಿ? ಹ್ಞೂ, ಮುಂಡ್ರಾ ಡ್ಯಾಮ್ನಲ್ಲಿ ಕಂಪ್ಲೇಂಟ್ ಆಗಿತ್ತು ಸರ್. ನಾನು ಯಾರ ಮೇಲೆ ಮಾಡಿದ್ರಿ? ರಸ್ತಗಿರಿ ಮೇಲೆ ಮಾಡಿದ್ದೀನಿ ರೀ. ಅವನ್ಲಿದ್ದಾನೆ ಕಿರಿಕಿರಿ ನೋಡಿ ಸರ್. ಈಗ ಅವನ್ಲಿದ್ದಾನೆ ಸಾಕಾಗಿಲ್ಲ, ಲಾಸ್ಟ್ ಸಹಾಯ ಮೂಮೆಂಟಿಗೆ ಬಂದೀನಿ. ಇನ್ನು ನಾಳೆ ನನ್ನ ಟ್ರಾನ್ಸ್ಫರ್ ಆಗಂದ್ರೆ ನಾನಂತೂ ನನ್ನ ಜೀವ ಇಟ್ಕೊಳಲ್ಲ, ನಾನು ಸಾಯ್ತು. ನಾನು ಸತ್ರು ಅದಕ್ಕೆ ಕಾರಣ ಇವರೇ. ಅಂಗನವಾಡಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆ. ಒಬ್ಬರು ಮಾತನಾಡಿದ ಮೇಲೆ ಇನ್ನೊಬ್ಬರು ಮಾತನಾಡುತ್ತೇವೆ. ಆಟ ಊಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ಸಮಸ್ಯೆ ಇಲ್ಲ. ನನ್ನ ಹೆಸರು ಕಾಜಮ್ ರೀ. ಬಸಾಪುರದಾಗ ಕೆಲಸ ಮಾಡ್ತೀವಿ. 15 ವರ್ಷ ಆಗ್ತೀರಿ ಸರ್ ಈಗ ಮಾಡಕ್ಕ? 15 ವರ್ಷ ಇರ್ಲಾರ್ದ ಕಿರುಕುಳ ಈಗ ಬಂದೈತಿ ರೀ, ಈಗ ಬಂದೈತಿ. ಈಗ ಬೇಡ ಅನ್ಸಕ್ಕಂತೈತಿ ರೀ ಕೆಲಸ. ಕರೆಕ್ಟಾಗಿ ಮಾಡ್ತೀವಿ, ಟೈಮ್ ಟೈಮ್ ಬರ್ತೀವಿ. ಮತ್ತೆ 4 ಗಂಟೆ ಒಂದ್ಸಲ 5 ಗಂಟೆ ಕೂಡ ಆಗುತ್ತೆ ರೀ ಕೆಲಸ ಮಾಡಕ್ಕ. ಅಷ್ಟೆಲ್ಲ ಮಾಡಿದ್ರು ಭಾಳ ಇದು ಮಾಡ್ತಾರೆ ಸರ. ಯಾರು ನಿಮಗೆ ಕಿರುಕುಳ ಕೊಡೋರು ಯಾರಮ್ಮ? ಈಗ ನಂಬರ್ ಹೊಸ ನಂಬರ್ ಬಂದಾರಲ್ಲ ಸರ್, ಅವ್ರಿ. ಆದ್ರೂ ಒಂದ್ಸಲ ಇದಕ್ಕೆ ಹೋಗಿರಿ ಪೊಲೀಸ್ ಸ್ಟೇಷನ್ಗೆ. ಅದು ಅವಾಗ್ಲಿಂದ ಮತ್ತೆ ಇನ್ನಿಷ್ಟು ಜಾಸ್ತಿನೇ ಮಾಡ್ಯಾರ ಸರ, ಕಮ್ಮಿನೇ ಮಾಡಿ. ಇಲ್ಲಿ ಏನಾರಾಗಲಿ ದೇವನಾಣ್ಯಗಳಿದ್ರೆ ಬಡವ್ರು ಕೊಡ್ರಿ ಅಂದ್ರೆ ಗದ್ದಿ 2 ಎಕರೆ 3 ಎಕರೆ ಇರ್ತೈತಿ, ಅವ್ರಿಗೆ ಕೊಡ್ತಾರೆ. ಬಡವ್ರು ಕೊಡ್ರಿ ಅಂತ ಹೇಳಿದಕ್ಕೆ ಇದೆ ಈ ಥರ ಎಲ್ಲ ಮಾತಾಡ್ತಾರೆ ಅವರು. ಏ ನಾವು ನಮ್ಮ ಇಷ್ಟ ಬಂದರೆ ಕೊಡ್ತೀನಿ ಅಂತಾರೆ ಅವರು. ಆ ಪ್ರಾಬ್ಲಮ್ಗೆ ನಾವು 8 ಕಿಲೋಮೀಟ್ರಿಂದ ಬರೋರಿಗೆ ಬೇಡಪ್ಪ, ನಮ್ಮೂರಲ್ಲಿ ಇದ್ದವರು ಹ್ಯಾಂಡಿಕ್ಯಾಪ್ ಇದ್ದವ್ರು ಭಾಳ ಜನ ಇದ್ದಾರೆ, ಬಡವ್ರು ಭಾಳ ಜನ ಇದ್ದಾರಾ ಅಂಥವ್ರಿಗೆ ಹಾಕ ನಮ್ಮ ಸ್ಕೂಲಿಗೆ ವನ್ಯವಾಡದ ಕೇಂದ್ರದಲ್ಲಿ ಅವ್ರು 8 ಕಿಲೋಮೀಟ್ರಿಂದ 11 ಗಂಟೆಗೆ 11:30 ಬರ್ತಾರೆ ಅವರು. ನಮಗೆಲ್ಲ ಇದಾಗಲ್ಲ ಅನ್ನೋ ಸಲುವಾಗಿ ಒಂದು ಮೇಲಧಿಕಾರಿಗಳಿಗೆ ಲೆಟ್ರ್ ಕೊಟ್ಟಿದ್ದೀವಿ ನಾವು. ನಮ್ಮೂರಲ್ಲಿ ಹಾಕ್ರಿ, ನಮ್ಮೂರಲ್ಲಿ ಭಾಳ ಜನ ಬಡವರಿದ್ದಾರೆ,
ರೂಲ್ಸ್ ಏನಿದೆ ಗೌರ್ಮೆಂಟ್ ರೂಲ್ಸ್ ಅದೇ ಫಾಲೋ ಮಾಡ್ರಿ ಅಂತ ಹೇಳ್ತಿದ್ವಿ. ಅದು ಬಿಟ್ಟು ಬೇರೆದೇನು ಹೇಳ್ತಿಲ್ಲ ನಾವು. ಸಹಾಯ ಮಾಡುತ್ತೇವೆ ಮಾಡಬಾರ್ದು. ಆಟ ಆಡಿದ್ರೆ ನಿಮ್ ನಿಮ್ ಸಾಮಾನ ಎಲ್ಲಿಂದ ತಗೊಂಡಿರ್ತೀರಿ ಅದೇ ಡಬ್ಬಿಯಾಗ ಹಾಕಿ ಅಲ್ಲೆಲ್ಲ ಇಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.